ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತಾರು ನಮ್ಮ ಕರ್ತನು ವಹಿಸಿ ಕಪಟಿಗಳಾದ ಶಾಸ್ತ್ರಿ ಪರಿಸಾಯರಗಳನ್ನು ಬಯಲಿಗೆಳೆಯದೆ ಅವರ ಸೋಗು ಉದ್ದವಾದ ಪ್ರಾರ್ಥನೆಗಳು ಮತ್ತು ತಪ್ಪು ಬೋಧನೆಗಳ ಬಗ್ಗೆ ಮಾತನಾಡದೆ ಇರುತ್ತಿದ್ದರೆ ಅವರು ನಿಸ್ಸಂದೇಹವಾಗಿ ಆತನ ತಂಟೆಗೆ ಬಾರದೆ ಆತನನ್ನು ತನ್ನಷ್ಟಕ್ಕೇರಲು ಬಿಡುತ್ತಿದ್ದರು ಆತನಿಗೆ ಯಾವ ಹಿಂಸೆಯನ್ನು ನೀಡುತ್ತಿದ್ದಿಲ್ಲ ಆತನ ಸತ್ಯದ ಸಲುವಾಗಿ ಬಾಧೆಯನ್ನು ಅನುಭವಿಸಬೇಕಾಗಿರಲಿಲ್ಲ ಅವರ ಅನುಯಾಯಿಗಳ ವಿಷಯದಲ್ಲಿಯೂ ಹಾಗೆಯೇ ಆಗುತ್ತಿತ್ತು ಅದೇ ವರ್ಗದ ಸತ್ಯ ಮತ್ತು ಸತ್ಯದ ಆತ್ಮವುಳ್ಳವರು ಕರ್ತನ ಬೋಧನೆಗಳನ್ನು ಅನುಸರಿಸುತ್ತಿರುವವರು ತಮ್ಮ ಬೆಳಕನ್ನು ಅನ್ಯರ ಮುಂದೆ ಪ್ರಕಾಶಿಸುತ್ತಿರುವವರು ಈಗ ದ್ವೇಷ ಮತ್ತು ಹಿಂಸೆಗಳನ್ನು ಅನುಭವಿಸುತ್ತಿರುವರು ಇದರಲ್ಲಿ ಕೆಲವರು ಈ ಕಾರಣದಿಂದ ಸತ್ಯವನ್ನು ಪ್ರೀತಿಯಿಂದ ಹೇಳುವ ಉತ್ತಮವಾದ ಆ ಕಾರಣದಿಂದ ಕ್ಷಮೆಯನ್ನು ಅನುಭವಿಸುತ್ತಿರುವವರು ಅವರು ಧನ್ಯರು ಆದರೆ ಅವರು ಅಪೋಸ್ತಲನ್ನು ಹೇಳುವಂತೆ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದನಲ್ಲ ಒಂದನೇ ಪೇತ್ರ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಎಂಬ ಮಾತುಗಳಿಗೆ ಅನುಸಾರವಾಗಿ ಅವರು ಆತ್ಮಸಾಕ್ಷಿ ಹೊಂದಿ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಾಮಾಣಿಕರಾಗಿರುವರು ಪುನಃ ಈ ಪಾಪಿಷ್ಠ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೆಗೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಮಾರ್ಕ ಎಂಟನೇ ಅಧ್ಯಾಯ ಮೂವತ್ತೆಂಟನೇ ವಚನ ಎಂಬ ನಮ್ಮ ಕರ್ತನ ಹೇಳಿಕೆಯಂತೆ ಪವಿತ್ರಾತ್ಮನು ಸಾಕ್ಷಿ ಹೇಳುವವನಾಗಿದ್ದಾನೆ ಆದುದರಿಂದ ಯಾರು ತಮ್ಮ ಹೃದಯವು ಕರ್ತನೊಂದಿಗೆ ಪ್ರೀತಿಯಲ್ಲಿರುವುದಾಗಿ ಕಂಡುಕೊಳ್ಳುತ್ತಾರೋ ಪ್ರತಿಯೊಂದು ಸೂಕ್ತ ಸಮಯದಲ್ಲಿ ಏಸುವು ಮತ್ತು ವಿಮೋಚಕನು ಮತ್ತು ಒಡೆಯನು ಎಂದು ಒಪ್ಪಿಕೊಳ್ಳುತ್ತಾರೋ ಅಂಥವರು ಆತನ ಮಾತುಗಳಿಗೆ ಸಂತೋಷಿಸುತ್ತಾರೆ ಮತ್ತು ಆತನ ಸಾಕ್ಷಿಯ ಮಾತುಗಳನ್ನು ಆತನು ದೇವರ ಮಗುವು ಮತ್ತು ಆತನ ರಾಜ್ಯದಲ್ಲಿ ಬಾಧ್ಯಸ್ಥನು ಎಂಬುದಕ್ಕೆ ಅದು ಪವಿತ್ರಾತ್ಮನ ಮತ್ತೊಂದು ಸಾಕ್ಷಿಯಾಗಿ ಹೊಂದಿರುವವರೆಗೂ ಅದನ್ನು ಪ್ರಾಮಾಣಿಕವಾಗಿ ಪ್ರಸ್ತುತಿಗೊಳಿಸುತ್ತಾರೆ ಅಂಥವರಿಗೆ ಅವರುಗಳನ್ನು ತನ್ನ ತಂದೆಯ ಮತ್ತು ದೇವದೂತ್ರೆಗಳ ಎದುರಿನಲ್ಲಿ ತನ್ನವರೆಂದು ಒಪ್ಪಿಕೊಳ್ಳುವನೆಂಬ ಅವರ ಒಡೆಯನ ವಾಗ್ದಾನದಲ್ಲಿ ಸಂತೋಷಿಸುವುದಕ್ಕೆ ಕಾರಣವುಂಟು ಆದರೆ ಯಾರಿಗಾದರೂ ಇಂಥ ವಾಗ್ದಾನವು ಇಲ್ಲದೆ ಹೋದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಅವರ ಹೃದಯಗಳು ಅವರ ಕರ್ತನ ಬಗ್ಗೆ ನಾಚಿಕೆಗೊಳ್ಳುವವರಾಗಿದ್ದಾರೆ ಅಂದರೆ ತಾವು ಆತನ ಸಹೋದರರು ಎನಿಸಿಕೊಳ್ಳಲು ಆತನ ದೇಹದ ಅಂಗವೆನಿಸಿಕೊಳ್ಳಲು ನಾಚಿಕೆಗೊಳ್ಳುತ್ತಾರೆ ಮತ್ತು ಆತನು ಬೋಧಿಸಿದ ಆತನ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಲು ಲಜ್ಜಿತರಾಗಿದ್ದರೆ ಇಂತಹ ಅನುಭವಗಳುಳ್ಳ ಯಾರಿಗಾದರೂ ಅವರ ಇಂಥ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಕಾಣದೇ ಹೋದಲ್ಲಿ ಕರ್ತನು ಸಹ ಅವರ ಬಗ್ಗೆ ತನ್ನ ತಂದೆಯ ಮತ್ತು ತನ್ನ ಪವಿತ್ರ ದೂತರಗಳ ಮುಂದೆ ತನ್ನವರೆಂದು ಹರಕೆ ಮಾಡಲು ನಾಚಿಕೆ ಪಡುವವನಾಗಿದ್ದಾನೆ ಮುಂದುವರೆದು ಪವಿತ್ರಾತ್ಮನು ದೇವರಿಂದ ಹುಟ್ಟಿದವರಿಂತಲೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಒಂದನೇ ಯೋಹಾನ ಐದನೇ ಅಧ್ಯಾಯ ನಾಲ್ಕನೇ ವಚನ ಎಂಬ ಸಾಕ್ಷಿ ನೀಡುತ್ತದೆ ನಾವು ನಮ್ಮ ಹೃದಯಗಳನ್ನು ಆತ್ಮಗಳನ್ನು ಪವಿತ್ರಾತ್ಮನ ಈ ಸಾಕ್ಷಿಯ ಬೆಳಕಿನಡಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ ನಾವು ಈ ಮಟ್ಟದಲ್ಲಿ ಜಯಶಾಲಿಗಳಾಗಿದ್ದೇವೋ ಆ ಮಟ್ಟವು ಏನೆಂದರೆ ಕರ್ತನಾಗಬೇಕಾದರೆ ನಾವು ಈ ಲೋಕದ ಸಾಮರಸ್ಯಗೆ ಹೊರತಾಗಿರಬೇಕು ಅದರೊಂದಿಗೆ ಅದರ ಗುರಿಯೊಂದಿಗೆ ಅದರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳೊಂದಿಗೆ ತಿಕ್ಕಾಟವಾಗಿರಾಗಿ ಕಂಡುಬರಬೇಕು ತಿಕ್ಕಾಟ ಎಂಬ ಆಲೋಚನೆಯು ಲೋಕವನ್ನು ಜಯಿಸುವುದು ಎಂಬ ಪದಗಳಲ್ಲಿ ವ್ಯಕ್ತವಾಗುತ್ತದೆ ಅದರೊಂದಿಗೆ ಅದರ ಸಾಮಾನ್ಯ ಸ್ಫೂರ್ತಿಗಳಾದ ಸ್ವಾರ್ಥ ಜಂಬ ಆಶೆ ಮುಂತಾದವುಗಳೊಂದಿಗೆ ಸಹಾನುಭೂತಿ ಮತ್ತು ಸಂಯೋಜನೆಯುಳ್ಳ ಉಳ್ಳ ಯಾರು ಕೂಡ ಲೋಕವನ್ನು ಜಯಿಸಲಾರರು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್